ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಝಲೋನ್ ಪ್ರಭಿ ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಕ್ರಿಸ್ತರ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರಿಯರೇ ದೇವರ ಪ್ರೀತಿ ಎಷ್ಟು ಸುಂದರ ದೇವರ ಪ್ರೀತಿ ಅತಿಶಯ ಪ್ರೀತಿ ದೇವರ ಪ್ರೀತಿ ಅತಿಶಯ ಪ್ರೀತಿ ದೇವರ ಪ್ರೀತಿ ಅತಿಶಯವಾದ ಪ್ರೀತಿ ಆ ದೇವರ ಪ್ರೀತಿಯನ್ನು ಸವಿಯುವವನೇ ಶ್ರೇಷ್ಠ ಈ ದೇವರ ಪ್ರೀತಿಯೊಬ್ಬ ಮನುಷ್ಯನಲ್ಲಿ ಹೇಗೆ ಅರಿವಾಗುತ್ತದೆ ದೇವರ ಪ್ರೀತಿಯನ್ನು ಅರಿತವರಾರು ದೇವರು ನಮ್ಮನ್ನ ಎಷ್ಟು ಪ್ರೀತಿಸುತ್ತಾರೆ ಎಂಬ ಅನುಭವ ಯಾರಿಗೆ ಉಂಟು ದೇವರ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಯಾರಿಗೆ ತಿಳಿದುಂಟು ದೇವರ ಪ್ರೀತಿ ಹೇಗಿದೆ ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ ದೇವರ ಪ್ರೀತಿಯನ್ನು ವಿವರಿಸಲು ಯಾರಿಂದ ತಾನೆ ಸಾಧ್ಯ ಈ ದೇವರ ಪ್ರೀತಿಯ ಸಂಕೇತವೇನು ಈ ದೇವರ ಕೈಕೃತಿ ಯಾವುದು ಪ್ರಿಯರೇ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಕಂಡುಕೊಳ್ಳುತ್ತೇವೆ ಎಂಬುದಾದರೆ ಅಷ್ಟು ಸುಲಭವಾದಂಥದ್ದಲ್ಲ ದೇವರ ಪ್ರೀತಿಯನ್ನು ಒಂದು ವ್ಯಕ್ತಿ ಅರಿಯುತ್ತಾನೆ ಎಂಬುದಾದರೆ ಅದು ತುಂಬ ಘನಕರವಾದದ್ದು ತುಂಬ ಗನಕರವಾದದ್ದು ದೇವರ ಪ್ರೀತಿಯ ಅನುಭವ ಇದುವರೆಗೂ ಯಾರಿಗೆ ಸಿಕ್ಕಿದೆ ಯಾವ ವ್ಯಕ್ತಿ ನಾನು ದೇವರ ಪ್ರೀತಿಯನ್ನು ಅರಿತಿದ್ದೇನೆ ಎಂದು ಹೇಳಿದವರಾರು ಭವಿಷ್ಯ ಯಾರು ಹೇಳಲಿಲ್ಲ ಯಾರು ವಿವರಿಸಲಿಲ್ಲ ವಿವರಿಸಿದರೂ ಸಹ ಅದು ಕೇವಲ ತನ್ನ ಕಾಲ್ಪನಿಕ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ತನಗೆ ಬೇಕಾದದ್ದು ಲಭ್ಯವಾದ ಕಾರಣ ಸಿಕ್ಕಿದ ಕಾರಣ ಒಂದಷ್ಟು ವಿವರಿಸಬಹುದು ಅಷ್ಟೇ ಆದರೆ ದೇವರ ಪ್ರೀತಿಯ ಹಿತವನ್ನು ಯಾರನ್ನು ಸಹ ಯಾವ ಕಾರಣದಲ್ಲೂ ಯಾವ ಕಾರಣಕ್ಕೂ ಸಹ ಯಾರನ್ನು ಯಾರಲ್ಲಿಯೂ ಕೊರತೆಯನ್ನು ಕಾಣುವುದಿಲ್ಲ ಹಾಗೂ ತೀರ್ಪು ಕೊಡುವುದಿಲ್ಲ ಯಾವ ಮನುಷ್ಯನನ್ನು ಕೀಳಾಗಿ ಕಾಣುವುದಿಲ್ಲ ದೇವರ ಪ್ರೀತಿಯನ್ನು ಅರಿತವನು ತನ್ನ ಜೀವಿತದಲ್ಲಿ ಆ ದೇವರ ಪ್ರೀತಿಯನ್ನು ಪ್ರಕಟಿಸುತ್ತಾನೆ ಅವನು ಮೌನವಾಗುತ್ತಾನೆ ಅವನಿಗೆ ನೋವಾದರೂ ಆ ನೋವನ್ನು ನುಂಗುತ್ತಾನೆ ಪರೆಯಿಂದ ಏನೇ ಆದರೂ ಅವನದನ್ನು ಸಹಿಸಿಕೊಳ್ಳುತ್ತಾನೆ ಯಾವ ದ್ರೋಹಗಳು ಯಾವ ಹಿಂಸೆ ಬಾಧಗಳು ಎದುರು ಬಂದರೂ ಪ್ರಾಣಭಯಗಳು ಬಂದರೂ ಅಥವಾ ಕೊಲ್ಲಲೇ ಯತ್ನಿಸಿ ಕೊಲ್ಲಿದರೂ ಸಹ ದೇವರ ಪ್ರೀತಿಯ ನೀಡಿದವನು ಅವನನ್ನು ಕ್ಷಮಿಸುತ್ತಾನೆ ಸ್ವಾಮಿಯವರ ಮೇಲೆ ಕರುಣೆ ತೋರಿ ಎಂದು ಹೇಳುತ್ತಾನೆ ಇದುವೇ ದೇವರ ಪ್ರೀತಿಯ ಉದ್ದ ಅಗಲ ಆಳ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ಅನೇಕ ಸಂತರುಗಳನ್ನು ನಾವು ನೋಡುತ್ತೇವೆ ಪ್ರವಾದಿಗಳನ್ನು ನಾವು ನೋಡುತ್ತೇವೆ ರಕ್ತಸಾಕ್ಷಿಗಳನ್ನು ನಾವು ನೋಡುತ್ತೇವೆ ಧರ್ಮ ನಾವು ನೋಡುತ್ತೇವೆ ಅನೇಕ ಅನೇಕ ದೈವಾನುಭವ ತುಂಬಿದಂತ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಆದರೆ ಈ ಎಲ್ಲದರ ಮಧ್ಯೆ ನಾವು ಎಲ್ಲರಿಗಿಂತ ಶ್ರೇಷ್ಠರಾಗಿ ಪ್ರೇಷಿತರನ್ನ ನಾವು ನೋಡುತ್ತೇವೆ ಪ್ರೇಷಿತರನ್ನ ನಾವು ನೋಡುತ್ತೇವೆ ಹನ್ನೆರಡು ಜನ ಪ್ರಭು ಯೇಸುವಿನ ಪ್ರೇಷಿತರು ಇಸ್ಕಾರಿತ ಯೂಧನನ್ನ ಬಿಟ್ಟು ಹನ್ನೆರಡು ಜನ ಇಸ್ಕಾರಿತ ಯೂಧನನ್ನು ಸೇರಿ ಹದಿಮೂರು ಜನ ಯಶಸ್ವಾಮಿಯ ಪ್ರೇಷಿತರಾಗಿ ಯೇಸುವಿನಿಂದಲೇ ಕಾರ್ಯ ಹೊಂದಿದ್ದಂಥವರು ಕೇವಲ ಬೆಸ್ತರಾಗಿ ಸುಂಕದವರಾಗಿ ದರಿದ್ರರಾಗಿ ನಾ ನೋಡುತ್ತೇವೆ ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತೇವೆ ಎಲ್ಲರ ಅನೇಕ ಹೇಳಬೇಕು ಹೆಚ್ಚಾಗಿ ಹೇಳಿದವರು ಎಲ್ಲರೂ ಬೆಸ್ತಾರೆ ಮೀನ್ ಹಿಡಿಯುವವರು ಮೀನನ್ನು ಶುದ್ಧ ಮಾಡುವವರೇ ಇರಬಹುದು ನಾವು ನೋಡುವುದು ಅಲ್ಲಿ ಪ್ರತ್ಯೇಕವಾಗಿ ನಾವು ನೋಡುತ್ತೇವೆ ಮತ್ತಾಯನ್ನು ಮಾತ್ರ ಸುಂಕ ವಸೂಲಿ ಮಾಡುವವನವಲ್ಲ ಅಲ್ಲ ಸಿಂಹನ ಪೇತರ ನಾವು ನೋಡುತ್ತೇವೆ ಪೇತ್ರ ಮತ್ತು ಯವಾನನನ್ನು ನಾವು ನೋಡುತ್ತೇವೆ ಹನ್ನೆರಡು ಜನ ಪ್ರೇಷಿತರಲ್ಲಿ ಪೇತ್ರ ಮತ್ತು ಯವಾನನ ಮೊಟ್ಟ ಮೊದಲಾಗಿ ಆರಿಸಿಕೊಳ್ಳುತ್ತಾರೆ ಅಂದರೆ ಯಶುವಿನ ಕಣ್ಣಿಗೆ ಮೊಟ್ಟ ಮೊದಲಿಗೆ ಬಿದ್ದಂತಹ ಇಬ್ಬರು ಶಿಷ್ಯರು ಧರ್ಮಸಭೆ ಇಂದು ಧರ್ಮಸಭೆ ಆಚರಣೆ ಮಾಡುತ್ತಾ ಇದೆ ಸಂತ ಫೌಲ ಹಾಗೂ ಪೇತ್ರರ ಮಹೋತ್ಸವವನ್ನು ಈ ಪೌಲ ಮತ್ತು ಪೇತ್ರ ಯಾರು ಎಂಬುದು ನಮಗೆ ಗೊತ್ತು ಗೊತ್ತಿದೆ ಅಲ್ಲ ಖಂಡಿತವಾಗಿ ಗೊತ್ತಿರಬೇಕು ಗೊತ್ತಿರ್ತದೆ ನೋಡಿ ಯೇಸುಸ್ವಾಮಿ ತಮ್ಮ ಜೀವಿತ ಕಾಲದಲ್ಲಿ ಎಲ್ಲಿ ಹೋದರೂ ಸಹ ಈ ಪೇತ್ರನನ್ನ ಪೌಲನನ್ನ ಕರೆದುಕೊಂಡು ಹೋಗ್ತಾ ಇದ್ರು ಪ್ರಿಸೋ ಪ್ರಿಯ ಹಾಲಲೀಯ ಪೇತ್ರ ಮತ್ತು ಪೌಲ ಅಂದ್ರೆ ಪ್ರಭು ಯೇಸುವಿಗೆ ತುಂಬಾ ಆಸೆ ತುಂಬಾ ಆಸೆ ಪೇತ್ರ ಮತ್ತು ಪೌಲ ಅಂದ್ರೆ ಎಲ್ಲಿ ಹೋದ್ರು ನೋಡಿ ಅವ್ರನ್ನೇ ಕರೆದುಕೊಂಡು ಹೋಗ್ತಾ ಇದ್ರು ಯಾರನ್ನ ಮನೆಗೆ ಹೋದ್ರು ಅವ್ರನ್ನೇ ಕರೆದುಕೊಂಡು ಹೋದ್ರು ಹೌದಲ್ಲ ಅನೇಕ ಸ್ಥಳಗಳಿಗೆ ಯೇಸು ಸ್ವಾಮಿ ಹೋಗುವಾಗ ಈ ಪೇತ್ರ ಮತ್ತು ಯವನನ್ನೇ ಕರೆದುಕೊಂಡು ಹೋಗ್ತಾ ಇರ್ತಾರೆ ಯೇಸು ಸ್ವಾಮಿ ತುಂಬಾ ಪ್ರೀತಿಸ್ತಾರೆ ಕೇಳ್ತಾರೆ ಮುಖ ನೋಡಿ ಕೇಳ್ತಾರೆ ಎದುರು ನಿಂತು ಕೇಳ್ತಾರೆ ಯೇಸುವನ್ನ ನಾನು ಅರಿಯೇ ಎಂದು ಹೇಳಿದರೂ ಸಹ ತನಗಾಗಿ ನನಗೆ ನಿಮಗಾಗಿ ನನ್ನ ಪ್ರಾಣವನ್ನೇ ಎಂದು ಹೇಳಿದಂತ ಪೇತ್ರ ಯವಾನ ನಿಮಗಾಗಿ ನನ್ನ ಪ್ರಾಣವನ್ನು ಬೇಕಾದ್ರೆ ಕೊಡ್ತಾನೆ ನಿಮ್ಮನ್ನು ಸಾಯಿಸಲಿಕ್ಕೆ ಬಿಡುದಿಲ್ಲ ಎಂದು ಹೇಳಿದಂತ ಯೋವಾನ ಕೊನೆಗೆ ಮೂರು ಬಾರಿ ನಾನೆ ಎಂದು ಹೇಳಿದಂತಹ ಯವಾನ ಮೂರು ಬಾರಿ ಕೋಳಿ ಕೂಗುವ ಮೊದಲಾಗಿ ನೀನು ನನ್ನನ್ನು ಮೂರು ಬಾರಿ ಕೋಳಿ ಕೂಗುವ ಮೊದಲಾಗಿ ಮುಂಚಾಗಿ ನೀನು ಮೂರು ಬಾರಿ ನನ್ನನ್ನು ನಿರಾಕರಿಸುವೆ ಎಂದು ಹೇಳಿದಂತಹ ವಾಕ್ಯದ ತದ ಬಳಿಕ ಅಲ್ಲಿ ನಾವು ನೋಡುತ್ತೇವೆ ಅವನ ಪಶ್ಚಾತ್ತಾಪ ಪ್ರವೇಸ್ಸುಗಳು ನೀನು ನನ್ನನ್ನು ಪ್ರೀತಿಸುತ್ತೀಯಾ ಅರಿ ಲವ್ ಮೀ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಒಮ್ಮೆ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ಕೇಳುವುದನ್ನು ನಾವು ನೋಡುತ್ತೇವೆ ಮೂರು ಬಾರಿ ನಿರಾಕರಿಸಿದಂತವನನ್ನ ಪ್ರವೇಶ ಮೂರು ಬಾರಿ ಪ್ರಶ್ನೆಯನ್ನು ಕೇಳುತ್ತಾರೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದಾಗಿ ಪ್ರಿಯರೇ ಇಂತಹ ವ್ಯಕ್ತಿಗಳ ಸ್ಮರಣೀಯ ಮಹೋತ್ಸವವನ್ನ ಇಂದು ಧರ್ಮಸಭೆ ನಮ್ಮ ನಮ್ಮ ಮುಂದೆ ನಿಂತಿದೆ ಸಂತರಾದಂತಹ ಪೇತ್ರ ಮತ್ತು ಪೌಲ ಧರ್ಮಸಭೆಯ ಎರಡು ಆಧಾರ ಸ್ತಂಭಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಸಂಶಯವಿಲ್ಲ ಧರ್ಮಸಭೆಯ ಎರಡು ಆಧಾರ ಸ್ತಂಭಗಳು ಎಂಬುದರಲ್ಲಿ ಯಾವ ಸಂಶಯವಿಲ್ಲ ಇವರ ಸೇವೆ ಸ್ವರ್ಗದ ಹಾದಿಗೆ ಸ್ವರ್ಗೀಯ ಯಾತ್ರೆಗೆ ಬೆಳಕು ಚೆಲ್ಲುತ್ತಿರುವಂತಹ ದೀಪಗಳು ದೀಪ ದೀಪಗಳು ಎಂದು ಹೇಳುವುದರಲ್ಲಿ ಸಂಶಯವಿಲ್ಲ ಸ್ವರ್ಗೀಯ ಹಾದಿಗೆ ದೀಪ ಚೆಲ್ಲಿದಂತಹ ವ್ಯಕ್ತಿಗಳು ಅವರನ್ನ ಧರ್ಮಸಭೆ ಹೆಚ್ಚಾಗಿ ಗೌರವಿಸುತ್ತದೆ ಕಾರಣ ಇವರಿಬ್ಬರ ಸೇವೆ ಇವರಿಬ್ಬರ ವಿಶ್ವಾಸ ಅಷ್ಟು ಅಮೂಲ್ಯವಾದದ್ದು ನಾವು ಮತಾಯನ ಶುಭ ಸಂದೇಶ ಲೂಕನ ಶುಭ ಸಂದೇಶ ಮಾರ್ಕನ ಶುಭ ಸಂದೇಶ ಯವಾನನ ಶುಭ ಸಂದೇಶ ಶುಭ ಸಂದೇಶಗಳನ್ನು ನಾವು ಧ್ಯಾನಿಸ್ತೇವೆ ಅಲ್ಲಿ ಪ್ರಭು ಯೇಸು ಅವರನ್ನು ಹೆಸರಿಡಿದು ಕರೆದು ಅವರಿಗೆ ಕೊಡುವಂತ ಪಟ್ಟವನ್ನು ನಾವು ಸಹ ನೋಡುತ್ತೇವೆ ಯೇಸುವಿಗೆ ಮೆಚ್ಚುಗೆ ಆಗಿರುವಾಗ ಅಲ್ಲಿ ನಡೆಯುವಂಥ ಘಟನೆಯನ್ನು ನಾವು ನೋಡುತ್ತೇವೆ ಮತಯನ ಶುಭ ಸಂದೇಶ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ ಪ್ರಭು ಹೇಳುವ ಮಾತುಗಳನ್ನು ಕೇಳಿ ಯೋನ ಸಿಮೋನನೇ ನೀನ ಧನ್ಯ ಈ ವಿಷಯವನ್ನು ನಿನಗೆ ಶ್ರುತಿಪಡಿಸಿದ್ದು ನರಮಾನವ ಶಕ್ತಿಯಲ್ಲ ಸ್ವರ್ಗದಲ್ಲಿರುವ ನನ್ನ ಪಿತನೆ ನೋಡಿ ಯಾರನ್ನ ನೋಡಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವರು ನಿನ್ನ ಹೆಸರು ಪೇತ್ರ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಇಹದಲ್ಲಿ ನಾನು ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು ಈಹದಲ್ಲಿ ನೀನು ಏನನ್ನ ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೇ ಬಿಚ್ಚಲ್ಪಡುವುದು ಏಕೆಂದರೆ ಪೇತ್ರ ಹೇಳಿದ್ದ ನಾನನ್ನು ಯಾರು ಎಂದು ಹೇಳ್ತೀರಿ ಎಂಬುದಾಗ ಹೇಳುವಾಗ ಹಲವಾರು ಅನೇಕ ವಿಧದ ಉತ್ತರಗಳನ್ನು ಕೊಡುವಾಗ ಪೇತ್ರ ಹೇಳಿದ ನೀವೇ ಬರಬೇಕಾದಂತಹ ಲೋಕೋದ್ಧಾರಕ ನೀವೇ ಬರಬೇಕಾದಂತಹ ಲೋಕೋದ್ಧಾರಕ ಪ್ರಲೋ ಫ್ರಿಜಲೋರ್ ಹಾಲಲೀಯ ಹಾಲಲೀಯ ಕೆಲವರು ಹೇಳಿದ್ರು ನೀವು ಸ್ನಾನಿಕ ಯವಾನ ಎಂಬುದಾಗಿ ಹೇಳಿದ್ರೆ ಕೆಲವರು ಎಲಿಯೇ ಎನ್ನುತ್ತಾರೆ ಎಂಬುದಾಗಿ ಹೇಳಿದ್ರು ಎರಮೆಯ ಎನ್ನುತ್ತಾರೆ ಎಂಬುದಾಗಿ ಹೇಳಿದರು ಆದ್ರೆ ಯೇಸುಸ್ವಾಮಿ ಕೇಳಿದರು ನೀವೇ ನನ್ನನ್ನು ಯಾರಿಂದ ಹೇಳುತ್ತೀರಿ ಪೇತ್ರ ಹೇಳಿದ ಅಭಿಷಕ್ತಲಾ ಅಭಿಷಕ್ತರಾದ ಲೋಕೋದ್ಧಾರಕರಾದ ಪ್ರಭು ನೀವೇ ಪ್ರೀಸ್ಸಲು ಪ್ರೀಸಲು ಪ್ರೀಸ್ತ ಇದು ಪೇತ್ರ ಹೀಗೆ ಪೇತ್ರ ಮತ್ತು ಯೌವಾನನ ಇಬ್ಬರ ಸ್ವಭಾವಗಳನ್ನ ನಾವು ಧ್ಯಾನಿಸಿ ನೋಡುವಾಗ ಆ ಸ್ವಭಾವಗಳು ಅತಿ ಮಹತ್ತರವಾದದ್ದು ಯೇಸಸ್ವಾಮಿ ಪ್ರತ್ಯೇಕವಾಗಿ ಅವರೊಂದಿಗೆ ಮಾತನಾಡಿ ಅವರಿಗೆ ಪದವಿಗಳನ್ನ ಕೊಟ್ಟಂತಹ ವ್ಯಕ್ತಿಗಳು ಒಂದು ಕಡೆ ಬೀಗದ ಕೈ ಎಂಬುದಾಗಿ ಹೇಳುತ್ತಾರೆ ನೀನೇನ ಬಿಚ್ಚುತ್ತೀಯೋ ಏನನ್ನ ಬಿಚ್ಚುತ್ತಿ ಅದು ಬಿಚ್ಚಲ್ಪಡುವುದು ಏನನ್ನ ಬಂಧಿಸುತ್ತೇ ಅದು ಬಂಧಿಸಲ್ಪಡುವುದು ಎಂಬುದಾಗಿ ಪ್ರಭೇಯಸಿ ಹೇಳಿದರೆ ಇನ್ನೊಂದೆಡೆ ನನ್ನ ಕುರಿಗಳನ್ನು ಮೇಯಿಸಿ ಎಂಬುದಾಗಿ ಯವಾನನ ಕುರಿತು ಹೇಳುವುದನ್ನು ನಾವು ನೋಡುತ್ತೇವೆ ಹಲನೀಯ ಹಲನಿಯ ಹೀಗೆ ಪೇತ್ರ ಮತ್ತೆ ಪೌಲನನ್ನ ನಾವು ಧ್ಯಾನಿಸಬೇಕಾದರೆ ಇವರಿಬ್ಬರು ಧರ್ಮಸಭೆಯ ಪ್ರಮುಖ ಪಾತ್ರಧಾರಿಗಳು ಕ್ರೈಸ್ತ ಧರ್ಮವನ್ನು ಬೆಳಿಲಿಕ್ಕೆ ಸಾಧ್ಯವಾದಷ್ಟು ಇವತ್ತು ಲೋಕದಲ್ಲಿ ಎಲ್ಲೆಡೆ ಕ್ರೈಸ್ತ ಬೆಳವಣಿಗೆ ಬೆಳೆಯಬೇಕೆಂದರೆ ಈ ಇಬ್ಬರು ಪ್ರೇಷಿತರು ಹಾಕಿಕೊಟ್ಟಂತಹ ಒಂದು ಫೌಂಡೇಶನ್ ಕಾರಣ ಇಬ್ಬರು ಫೌಂಡೇಶನ್ ಕಾರಣ ನೋಡಿ ಈ ಬೇತನನ್ನು ನಾವು ಚಿಂತಿಸೋದಾದ್ರೆ ಯೇಸುಸ್ವಾಮಿ ವಿಶೇಷ ಆದ್ಯತೆಗೆ ಪಾತ್ರನಾದ ಸಿಮೋನ ಯೋನನ ಮಗನಾದ ಸಿಮೋನ ಖೇಫ ಎಂದು ಕರೆಯಲ್ಪಟ್ಟವನು ಯೇಸು ಸ್ವಾಮಿ ಏನ್ ಮಾಡುತ್ತಾರೆ ಕೇಫ ಪೇತ್ರ ಎಂದು ಕರೆದರು ಕೆಫಾ ಅಂದ್ರೆ ಅರ್ಥ ನಿಮಗೆ ಗೊತ್ತುಂಟಲ್ಲ ಬಂಡೆ ಕೆಫಾ ಅಂದರೆ ಬಂಡೆ ಅದನ್ನ ಲ್ಯಾಟಿನ್ ಪದದಲ್ಲಿ ಅನುವಾದಕ್ಕೆ ತೆಗೆದುಕೊಳ್ಳುತ್ತೇವೆ ಎಂಬುದಾದ್ರೆ ಲ್ಯಾಟಿನ್ ರೂಪವೇ ಪೇತ್ರ ಹಾಗೂ ಪೇತ್ರಸ್ ಪೇತ್ರ ಹಾಗೂ ಪೇತ್ರುಸ್ ಹೌದು ನನ್ನ ಸಹೋದರನೇ ಸಹೋದರಿಯೇ ಈ ಪೇತ್ರ ಯೇಸುಸ್ವಾಮಿಯ ವಿಶೇಷ ಆದ್ಯತೆಗೆ ಪಾತ್ರರಾಗ್ತಾ ಇದ್ರು ಆಕರ್ಷಣೆಗೆ ಅವರು ಒಳಗಾಗ್ತಾ ಇದ್ರು ಯೇಸುಸ್ವಾಮಿ ಸತ್ತ ಬಳಿಕ ಪುನರುತ್ಥಾನ ಪುನರ್ತಾನರಾದ ಬಳಿಕ ಮೊಟ್ಟ ಮೊದಲಿಗೆ ಪ್ರಭು ಏಸುವನ್ನು ನೋಡಿದಂತಹ ವ್ಯಕ್ತಿ ಪ್ರೇಷಿತ ಪೇತ್ರ ಮೊದಲಿಗೆ ಯೇಸುವ ನೋಡಿದಂತಹ ವ್ಯಕ್ತಿ ಯುದಾಸನ ಮರಣದಿಂದ ತೆರನಾಗಿದ್ದ ಸ್ಥಾನಕ್ಕೆ ಮತ್ತೆಯ ಮತ್ತೆಯನ ಆಯ್ಕೆಯ ಸಂದರ್ಭದಲ್ಲಿ ಇಸ್ಕಾರ ಯುದ ಹನ್ನೆರಡು ಜನ ಶಿಷ್ಯರಿಂದ ದೂರವಾಗ್ತಾನೆ ಅಂದ್ರೆ ಸಾಯ್ತಾನೆ ಅವನ ನೇಣು ಬಿಗಿದುಕೊಂಡು ಸಾಯುತ್ತಾನೆ ಆ ನೇಣು ಬಿಗಿದುಗಳು ಬಿಗಿದು ಸತ್ತ ಬಳಿಕ ನಾವು ನೋಡುತ್ತೇವೆ ಅಲ್ಲಿ ಅವನಿಗೆ ಪ್ರತಿಯಾಗಿ ನನ್ನ ಆರಿಸಿಕೊಳ್ಳುವುದು ಪ್ರೀರ ಇಸ್ಕಾರಿತ ಯೂದ ನಿಜವಾಗಿ ಇಸ್ಕಾರಿಯುತ ಯೂಧ ಪ್ರಾಮಾಣಿಕನಾಗಿದ್ದರೆ ಇಸ್ಕಾರಿತ ಯೂದರ ಬಗ್ಗೆ ಪ್ರಭು ಯಶು ಎಷ್ಟು ವಿವರಣೆಯನ್ನು ಕೊಟ್ಟಿರಬಹುದು ಕೊಟ್ಟಿರಬಹುದಾಗಿತ್ತು ಪ್ರೇರೆ ಇಸ್ಕಾರಿತ ಯೂಧ ಅಲ್ಲಿ ನಾವು ನೋಡುತ್ತೇವೆ ಅವನು ಕಾಲವಾದ ಪುನರುತ್ಥಾನವಾದಂತಹ ಈ ಸ್ವಾಮಿಯನ್ನ ಪೇತ್ರನ ನೋಡಿದ ಈ ಮತ ಆಯ್ಕೆಯ ಸಂದರ್ಭದಲ್ಲಿ ಅಲ್ಲಿ ಪೇತ್ರ ಇರುತ್ತಾರೆ ಪೇತ್ರ ಇದ್ದಾರೆ ಪಂಚಶತಮ ದಿನ ಮೊದಲು ಬಹಿರಂಗ ಬೋಧನೆ ಮಾಡಿದ್ದು ನಾವು ನೋಡುತ್ತೇವೆ ಸೆನಿಡ್ರೀನ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಮೊದಲ ಪವಾಡ ಮಾಡಿದ್ದು ಧರ್ಮಸಭೆಯ ಮೊದಲ ಸಭೆಯಲ್ಲಿ ನಿರ್ಣಾಯಕವಾಗಿ ಮಾತನಾಡಿದ್ದು ಇವೆಲ್ಲವೂ ಪೇತ್ರನಿಗೆ ಸಲ್ಲುವಂತಹ ಬಿರುದು ಪೇತ್ರನ ಪಾತ್ರವಿದು ನಾವು ಬೈಬಲ್ನ ಶ್ರೀಪುಟವನ್ನು ತೆಗೆದು ನಾವು ತಿರುವುದಾದರೆ ಪ್ರೇಕ್ಷಿತರ ಕಾರ್ಯಕಲಾಪಗಳಾಗಲಿ ಅಥವಾ ಶುಭ ಸಂದೇಶಗಳನ್ನಾಗಲಿ ನಾವು ಮಗುಚುವುದಾದರೆ ನಾವು ಅನೇಕ ವಿಷಯಗಳನ್ನು ನಾವು ನೋಡಬಹುದು ಎರಡನೇದಾಗಿ ನಾವು ಪೌಲನನ್ನ ನೋಡುತ್ತೇವೆ ಕ್ರೈಸ್ತ ಧರ್ಮ ಕಂಡ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಪ್ರಭಾವಿ ವ್ಯಕ್ತಿ ಅತಿ ಪ್ರಭಾವಿ ವ್ಯಕ್ತಿ ಸಂತ ಪೌಲ ಪ್ರಿಯರೇ ಮೂಲತಃ ಡಯೋಸ್ಟೋರಿಯ ಪ್ರದೇಶಕ್ಕೆ ಸೇರಿದವರಾಗಿದ್ದರೂ ಸಹ ಯೋಹೋದಿ ಮತ್ತು ಗ್ರೀಸ್ ಸಂಸ್ಕೃತಿಗಳ ಬಗ್ಗೆ ಸಮಾನ ಪರಿಜ್ಞಾನವನ್ನು ಪೌಲ್ ಹೊಂದಿದ್ದರು ದಮಸ್ಕಸ್ಗೆ ಹೋಗುವ ಆದಿಯಲ್ಲಿ ಪುನರುತ್ಥಾನದ ಯಸ್ಸುವಿನ ಅನುಭವ ದರ್ಶನವಾದ ಪೌಲ ಕ್ರೈಸ್ತ ಧರ್ಮವನ್ನು ತೀವ್ರವಾಗಿ ಕಟ್ಟಿದಂತಹ ಅನುಭವ ಪ್ರೇಷಿತಲ್ಲಿ ತುಂಬಾ ಅಗ್ರಗಣ್ಯ ಆತನ ಉತ್ಸಾಹ ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಂದಾಗಿ ಧರ್ಮಸಭೆ ಗಟ್ಟಿ ನೆಲೆ ಕಂಡುಕೊಳ್ಳಲು ಕಾರಣವಾಯಿತು ಹೌದು ಪ್ರಿಯರೇ ಪೌಲನ್ನು ನಾವು ನೋಡುತ್ತೇವೆ ಪೌಲನ ಜೀವನ ನಮ್ಮೆಲ್ಲರಿಗೂ ಗೊತ್ತು ಯವಾನನನ್ನು ಗೊತ್ತು ಪೇತ್ರನನ್ನು ಗೊತ್ತು ಪೌಲನನ್ನು ಗೊತ್ತು ಆದರೆ ಇವತ್ತು ಪೇತ್ರ ಮತ್ತು ಪೌಲರನ್ನ ನಾವು ಧ್ಯಾನಿಸ್ತಾ ಇದ್ದೇವೆ ಪೇತ್ರ ಮತ್ತು ಪೌಲರ ಜೀವನ ಚರಿತ್ರೆಯನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ಅವರ ಸ್ಮರಣೀಯ ಈ ದಿನ ನಮಗೆ ಅತಿ ಶ್ರೇಷ್ಠಕರವಾದದ್ದು ಈ ವ್ಯಕ್ತಿಗಳನ್ನು ನಾವು ನೋಡುವಾಗ ನಮ್ಮಲ್ಲಿ ಬರಬೇಕಾದದ್ದು ಯಾವುದೇ ಒಬ್ಬ ಶುಭ ಸಂದೇಶ ಸಾರುವ ವ್ಯಕ್ತಿಯು ಪ್ರೇಷಿತರನ್ನು ಕಾಣುವಾಗ ಪ್ರೇಷಿತರ ಸ್ವಭಾವಗಳನ್ನ ನೋಡುವಾಗ ಅವರ ಜೀವನದ ಅನುಭವಗಳನ್ನ ಅವರ ಮರಣಗಳನ್ನು ಅವರ ತ್ಯಾಗಗಳನ್ನು ನೋಡುವಾಗ ನಾನು ಅವರಂತೆಯೇ ಆಗಬೇಕು ಎಂಬುವಂತ ವಿಶ್ವಾಸ ಪ್ರಕಟವಾಗುತ್ತದೆ ನಾನು ಸ್ವಂತ ಪೌಲರಂತೆ ಜೀವಿಸಬೇಕು ನಾನು ಸ್ವಂತ ಪೇತರರಂತೆ ಜೀವಿಸಬೇಕು ನಾನು ಸಹ ಯವಾನರಂತೆ ಜೀವಿಸಬೇಕು ನಾನು ಸಹ ಒಬ್ಬೊಬ್ಬರು ಸಹ ನಾನು ಪ್ರೇಷಿತರ ಒಬ್ಬೊಬ್ಬರ ಹೆಸರನ್ನ ಜೀವಿಸುವುದನ್ನು ನೋಡ್ತಾ ಇದ್ರೆ ಯಾರು ಹೇಳುದಿಲ್ಲ ನಾನು ಇಸ್ಕಾರಿತ ಯೂಧನಂತೆ ಜೀವಿಸಬೇಕೆಂಬುದಾಗಿ ಮಾತ್ರ ಯಾರು ಹೇಳುವುದಿಲ್ಲ ಆದರೆ ಭವಿಷ್ಯ ಇವತ್ತಿನ ದಿನಗಳಲ್ಲಿ ನಾವು ಆಲೋಚಿಸುವುದಾದರೆ ನಾವು ಈ ಸ್ವಾಮಿಯ ಹನ್ನೆರಡು ಜನ ಪ್ರೇಷಿತರಲ್ಲಿ ಇಸ್ಕಾರಿತ ಯೂಧನಂತೆಯೇ ಜೀವಿಸುತ್ತಾ ಇದ್ದೇವೆ ಇಸ್ಕಾರಿಯುತ ಜೀ ಇಸ್ಕಾರಿಯುತ ಯೂಧನಂತೆಯೇ ನಾವು ಜೀವಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಇಸ್ಕಾರಿಯುತ ಯೂಧನ ಸ್ವಭಾವಗಳು ಸಹ ನಮ್ಮಲ್ಲಿ ಅಂಟಿಕೊಂಡಿದೆ ಎಂಬುದನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು ಪ್ರಾಪಂಚಿಕವಾದ ಚಿಂತನೆ ಲೌಕಿಕವಾದ ಚಿಂತನೆ ಹಣದ ಚಿಂತನೆ ಹೀಗೆ ಅವನ ಆಧ್ಯಾತ್ಮಿಕವಾಗಿ ಜೀವಿಸಿದರೂ ಸಹ ಪ್ರಭು ಯಶು ಕ್ರಿಸ್ತರೊಂದಿಗೆ ಜೀವಿಸಿದರೂ ಸಹ ಯೇಸುವಿನ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡರೂ ಸಹ ಯೇಸುವಿನ ಶುಭ ಸಂದೇಶವನ್ನು ಧ್ಯಾನಿಸಿದರೂ ಸಹ ಪ್ರಭೆಯೇಸ್ವಿನ ಮಹತ್ಕಾರ್ಯಗಳನ್ನು ಕಣ್ಣಿಂದ ಕಂಡರೂ ಸಹ ಅವನ ಜೀವಿತದಲ್ಲಿ ಪರಿವರ್ತನೆಗಳು ಕಾಣಲಿಲ್ಲ ಎಂದು ನಾವು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಆತನಲ್ಲಿಯೂ ಆಳವಾದ ವಿಶ್ವಾಸ ಖಂಡಿತವಾಗಿ ಇದ್ದಿರುತ್ತದೆ ಆದರೆ ಅವನಿಗೆ ಪ್ರತಿ ಸಂದರ್ಭದಲ್ಲಿ ಹಣದ ಕೆಲಸ ಹಣದ ಜವಾಬ್ದಾರಿ ಹೆಚ್ಚಿನ ಹಣದ ಜವಾಬ್ದಾರಿಯನ್ನು ಕೊಡುವ ಕಾರಣ ಹೆಚ್ಚಿನ ಊಟದ ಕಡೆಗೆ ಲೋಕದ ಕಡೆಗೆ ಕಾಣಿಕೆಯ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟ ಕಾರಣ ಹಣವನ್ನು ನೋಡಿದಂತಹ ಐಸ್ಕಾರಿತ ಯುದ್ಧನು ಹಣದಲ್ಲಿಯೇ ಲೆಕ್ಕಾಚಾರ ಮಾಡಿ ಲೆಕ್ಕಾಚಾರಿ ಹೋದ ಕಾರಣ ಅವನ ಹಣದಲ್ಲಿಯೇ ಮಗ್ನನಾಗಿ ಅದು ನೋಡಿ ಇವತ್ತು ಎಷ್ಟೋ ಜನ ಸೇವಾ ಕಾರ್ಯಗಳಲ್ಲಿ ಇದ್ದಾರೆ ಶುಭ ಸಂದೇಶ ಸಾರುವರಾಗಿದ್ದಾರೆ ಅಥವಾ ಯಾಜಕರಾಗಿದ್ದಾರೆ ಅಥವಾ ಯಾವುದೇ ಒಂದು ವಿಧದಲ್ಲಿ ಶುಭ ಸಂದೇಶನು ಸಾರುವರಿದ್ದಾರೆ ನೂರಕ್ಕೆ ಎಷ್ಟು ಪರ್ಸೆಂಟ್ ಒಂದು ಎಂಬತ್ತು ಪರ್ಸೆಂಟ್ ಹಣದ ಹಿಂದೆ ಇರುವುದನ್ನು ನಾವು ನೋಡುತ್ತೇವೆ ಹಣಕ್ಕಾಗಿಯೇ ಲೆಕ್ಕಾಚಾರ ಹಾಕುವುದನ್ನು ನಾವು ನೋಡುತ್ತೇವೆ ಪ್ರಾರ್ಥನೆ ಉಂಟು ಬಲಿಪೂಜೆ ಉಂಟು ಆರಾಧನೆ ಉಂಟು ಶುಭ ಸಂದೇಶ ಉಂಟು ಸಾರುವುದುಂಟು ವರದಾರುಗಳು ಉಂಟು ಎಲ್ಲವೂ ಉಂಟು ಆದರೆ ಕೇಂದ್ರೀಕೃತ ಹಣ ಎಂದು ಹೇಳುವಾಗ ಹಣದ ಸಂಪೂರ್ಣ ಲೆಕ್ಕಾಚಾರಗಳ ಹಿಂದೆ ಹೋಗುವುದನ್ನು ನಾವು ನೋಡುತ್ತೇವೆ ಸರಿಯು ತಪ್ಪು ಸರಿ ಇಷ್ಕಾರ ಯೂಧನಂತೆ ಹಣವನ್ನು ಹಿಂಬಾಲಿಸಿ ಹಣದ ಹಿಂದೆಯೇ ಹೋಗಿ ಹಣಕ್ಕಾಗಿ ಏನನ್ನು ಸಹ ಮಾಡಲು ಏನನ್ನು ಸಹ ಕಳೆದುಕೊಳ್ಳಲು ಸಿದ್ಧರಾಗುವಂತಹ ವ್ಯಕ್ತಿಗಳನ್ನ ಹಣಕ್ಕಾಗಿ ಸೇವೆಯನ್ನ ಭಗ್ನಪಡಿಸಿಕೊಳ್ಳುವಂತಹ ವ್ಯಕ್ತಿಯನ್ನ ಹಣಕ್ಕಾಗಿಯೇ ಸ್ಥಾನಮಾನಗಳಿಗಾಗಿಯೇ ತಮ್ಮನ್ನು ಅಲಂಕರಿಸಿಕೊಳ್ಳುವಂತಹ ಶುಶ್ರೂಷ ಶುಭ ಸಂದೇಶ ಮಾಡುವ ಯಾಜಕ ಸಭಾಪಾಲಕ ಪಾಸಸ್ ಅನೇಕ ಜನ ಶುಭ ಸಂದೇಶ ಸಾರುವವರನ್ನ ನಾವು ನೋಡ್ತಾ ಇದ್ದೇವೆ ಅಂದರೆ ಏನು ಕಾರಣ ಇವರೆಲ್ಲರೂ ಯಾರನ್ನ ಆಶ್ರಯಿಸಿಕೊಳ್ಳುತ್ತಾ ಇದ್ದಾರೆ ಇವರ ಮಾರ್ಗಗಳು ಯಾರ ಮಾರ್ಗಗಳಾಗಿದೆ ಇಷ್ಕಾರಿತ ಯೂಧನ ಮಾರ್ಗಗಳಾಗಿದೆ ಇನ್ನೆಷ್ಟು ಮಂದಿ ಪೌಲನಾಗಿ ಲೋಕದಲ್ಲಿ ಜೀವಿಸುತ್ತಾ ಇರಬಹುದು ಅದು ಇನ್ನೆಷ್ಟು ಮಂದಿ ಪೇತ್ರನಾಗಿ ಲೋಕದಲ್ಲಿ ಜೀವಿಸುತ್ತಾ ಇರಬಹುದು ಅಥವಾ ಜೀವಿಸುತ್ತಾ ಇದ್ದೇವೆ ಇದ್ದೇನೆ ಪ್ರಿಯರೇ ಶುಭ ಸಂದೇಶ ಸಾರುವುದು ತುಂಬಾ ಸುಲಭ ಅದೇನು ತುಂಬಾ ಕಷ್ಟದ ಕೆಲಸವಲ್ಲ ಯಾರು ಬೇಕಾದರೂ ಶುಭ ಸಂದೇಶ ಸಾರಬಹುದು ಊರು ಹೊಳ್ಕೊಂಡು ಯಾರು ಬೇಕಾದರೂ ಲೆಕ್ಚರ್ ಕೊಡಬಹುದು ಬೈಬಲ್ ನ ಓದ್ಕೊಂಡು ಲೆಕ್ಚರ್ ಒಂದು ಕ್ಲಾಸ್ ಟೀಚರ್ಗೆ ಒಂದು ಮಾಸ್ಟರ್ ಗೆ ಒಂದು ಪ್ರೊಫೆಸರ್ಗೆ ಬೈಬಲ್ನ ಕೊಟ್ಟು ಒಂದೆರಡು ಚಾಪ್ಟರ್ ನ ಕೊಟ್ಟಿದ್ರ ಬಗ್ಗೆ ನೀನು ಹೇಳಪ್ಪ ಅಂದ್ರೆ ನಮಗಿಂತ ಶಕ್ತವಾಗಿ ಸೂಪರ್ ಆಗಿ ವಿವರಣೆಯನ್ನು ಕೊಡುತ್ತಾರೆ ಅಂದರೆ ಶುಭ ಸಂದೇಶ ಸಾರಲು ಎಲ್ಲರಿಗೂ ಸಾಧ್ಯ ಅದೇನು ಕಷ್ಟದ ಕೆಲಸವಿಲ್ಲ ಆದರೆ ಅಲ್ಲಿ ಒಂದು ಇಬ್ಬಾಯಿ ಕತ್ತಿ ಇದೆ ಅನುಭವದಲ್ಲಿ ದೈವಾನುಭವದಲ್ಲಿ ತನ್ನ ಜೀವಿತದಲ್ಲಿ ದೈವತ್ವವನ್ನು ಪ್ರಕಟಿಸಿಕೊಂಡು ತನ್ನ ಜೀವಿತದಲ್ಲಿ ಪರಿವರ್ತನೆಯನ್ನು ತಂದುಕೊಂಡು ತನ್ನ ಜೀವಿತದಲ್ಲಿರುವಂತಹ ಕಳಂಕಗಳನ್ನು ಅರಿತುಕೊಂಡು ದೈವತ್ವದ ಆ ಮಹತ್ವವನ್ನ ತನ್ನ ಜೀವಿತದ ಅನುಭವಗಳಾಗಿ ಮಾರ್ಪಡಿಸಿಕೊಂಡು ಲೌಕಿಕವಾಗಿ ಪ್ರಾಪಂಚಿಕವಾಗಿ ಬರುವಂತಹ ಯುದ್ಧಗಳನ್ನ ಜಯಿಸುತ್ತ ಅವಮಾನ ನಿಂದೆಗಳನ್ನ ಸಹಿಸುತ್ತ ತಿರಸ್ಕಾರಗಳನ್ನ ಜಜ್ಜಲ್ಪಡುವಿಕೆಯನ್ನ ಅನುಭವಿಸುತ್ತ ಪ್ರಭಯಸ್ಸುವಿನ ವಾಕ್ಯದೊಂದಿಗೆ ಶುಭ ಸಂದೇಶದ ವಚನಗಳೊಂದಿಗೆ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತ ದೈವ ನಿಜವಾದ ದೈವ ಕರೆಯನ್ನು ಹೊಂದಿದಂತಹ ವ್ಯಕ್ತಿ ಮಾತ್ರವೇ ಪವಿತ್ರಾತ್ಮಭರಿತ ಶುಭ ಸಂದೇಶವನ್ನು ಸಾರಲು ಸಾಧ್ಯ ಅದು ಸಂಪೂರ್ಣವಾಗಿ ಪೂರ್ತೀಕರಣಕ್ಕೆ ಬರಲು ಸಾಧ್ಯ ಇಲ್ಲದಿದ್ದರೆ ಅದು ಪೂರ್ತೀಕರಣಕ್ಕೆ ಬರಲು ಸಾಧ್ಯವಿಲ್ಲ ದೇವರು ಒಂದು ವ್ಯಕ್ತಿಯನ್ನ ಆರಿಸಿಕೊಳ್ಳುತ್ತಾರೆ ಶುಭ ಸಂದೇಶವನ್ನು ಸಾರುವುದಕ್ಕೆ ಎಂದರೆ ಅವನಿಗೆ ವಿರಾಮಗಳಿರುವುದಿಲ್ಲ ಅವನಿಗೆ ವಿರಾಮಗಳಿರುವುದಿಲ್ಲ ಅವನ ತಲೆಯಲ್ಲಿಯೂ ವಿರಾಮಗಳಿರುವುದಿಲ್ಲ ಅವನ ಬಾಯಿಯಲ್ಲಿಯೂ ವಿರಾಮಗಳಿರುವುದಿಲ್ಲ ಅವನ ಮನಸ್ಸಿನಲ್ಲಿ ವಿರಾಮಗಳಿರುವುದಿಲ್ಲ ಅವನ ಜೀವಿತದಲ್ಲಿ ವಿರಾಮಗಳಿರುವುದಿಲ್ಲ ಒಂದಲ್ಲ ಒಂದು ವಿಧದಲ್ಲಿ ಅವನ ಜೀವಿತದಲ್ಲಿ ಹೋರಾಟಗಳು ನಿಂದೆ ಅವಮಾನಗಳು ಶಾಪಗಳು ಬೇಕಾದಂತ ಸಮಸ್ಯೆಗಳು ಹಾಗೂ ಅದರ ಮಧ್ಯದಲ್ಲಿ ತನ್ನ ಪ್ರಭುವಿಗಾಗಿ ಜೀವಿಸುವ ಜೀವನ ಹಗಲು ರಾತ್ರಿ ಶುಭ ಸಂದೇಶನು ಸಾರ್ವಜೀವನ ಸೇವಾ ಜೀವನ ಕರುಣೆಯ ಜೀವನ ಪ್ರೀತಿಯ ಜೀವನ ಕ್ಷಮೆಯ ಜೀವನವು ಪ್ರಕಟವಾಗುತ್ತದೆ ಇವರೇ ನಿಜವಾಗಿ ಪ್ರಭುವಿನಿಂದ ಆಯ್ಕೆಯಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇಸ್ಕಾರುತ ಯುದ್ಧನಂತೆ ಜೀವಿಸುವವರಲ್ಲ ಪ್ರಿಯರಿ ಇದೇ ಮೇರೆಗೆ ನಾವು ನೋಡುವಾಗ ಈ ದಿನದಲ್ಲಿ ನಾವು ಧ್ಯಾನಿಸುವಾಗ ಸಂತ ಪೌಲ ಮತ್ತು ಪೇತ್ರರ ಈ ಮಹೋತ್ಸವದಲ್ಲಿ ನಾವು ನೋಡುತ್ತೇವೆ ಸಂತ ಪೌಲರನ್ನ ಹೋಗುವ ಪುನರ್ತ ಯೇಸುವಿನ ಅನುಭವ ದರ್ಶನ ತೀವ್ರವಾಗಿ ಶುಭ ಸಂದೇಶ ಸಾರಿದಂತಹ ಸಂತ ಫೌಲ ಉತ್ಸಾಹ ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಂದ ಧರ್ಮಸಭೆಯನ್ನು ಕಟ್ಟಿ ನೆಲೆಗೊಳ್ಳಲು ಪೌಲರಿಂದ ಸಾಧ್ಯವಾಯಿತು ಹದಿಮೂರು ಪುಸ್ತಕಗಳನ್ನು ಬರೆದಂತಹ ವ್ಯಕ್ತಿ ಧರ್ಮಸಭೆಗೆ ಅತಿ ಪ್ರಭಾವವಾಗಿ ಆಕರ್ಷಿಸಲ್ಪಟ್ಟಂತಹ ವ್ಯಕ್ತಿ ನೋಡಿ ಹನ್ನೆರಡು ಜನ ಪ್ರೇಷಿತರಲ್ಲಿ ಈ ಹನ್ನೆರಡು ಜನರನ್ನು ಸಹ ಆರಿಸಿಕೊಳ್ಳಲಿಲ್ಲ ಅಂದರೆ ಶ್ರೇಷ್ಠವಾಗಿ ಬೈಬಲ್ನ ಶ್ರೀಪುಟವನ್ನು ಬರೆಯುವುದಕ್ಕಾಗಿ ಇಲ್ಲಿ ಬೈಬಲ್ನ ಶ್ರೀಪುಟವನ್ನು ಬರೆದವರು ನಾವು ನೋಡುತ್ತೇವೆ ನಲವತ್ತು ಪುಸ್ತಕಗಳು ಸಹ ಶುಭ ಸಂದೇಶಗಳು ಬರೆಯಲ್ಪಟ್ಟು ಹೌದು ಆದರೆ ನಾವು ನೋಡುವುದಾದರೆ ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡುವುದಾದರೆ ಮತ್ತಾಯಿ ಸುಂಕ ವಸೂಲಿ ಮತ್ತಾಯಿನ ಶುಭ ಸಂದೇಶವನ್ನು ನಾವು ನೋಡುತ್ತೇವೆ ಎರಡನೇದು ಯವಾನ ಶುಭ ಸಂದೇಶವನ್ನು ನಾವು ನೋಡುತ್ತೇವೆ ಮೂರನೇದಾಗಿ ಸಂತ ಫೌಲರ ವಚನಗಳನ್ನು ನಾವು ನೋಡುತ್ತೇವೆ ಪತ್ರಗಳನ್ನು ನಾವು ನೋಡುವಾಗ ಯಾಕೋವನ ಪತ್ರವನ್ನು ನಾವು ನೋಡುತ್ತೇವೆ ಒಂದು ತೀತನ ಪತ್ರವನ್ನು ನಾವು ನೋಡುತ್ತೇವೆ ಯವಾನನ ಪತ್ರಗಳನ್ನು ನಾವು ನೋಡುತ್ತೇವೆ ಪೇತರನ ಪತ್ರಗಳನ್ನು ನಾವು ನೋಡುತ್ತೇವೆ ಬೈಬಲ್ ನಲ್ಲಿ ಇರುವಂತದ್ದು ಬೇರೆ ಯಾರು ಬರೀಲ್ಲ ಬರೆದಿದ್ದರೆ ಇನ್ನೇನೇನು ಬರೀತಾ ಇದ್ರೂ ಗೊತ್ತಿಲ್ಲ ಅನುಭವಗಳು ಯಾರ್ಯಾರ ಅನುಭವಗಳು ಯಾವ ಯಾವ ವಿಧದಲ್ಲಿ ಇತ್ತು ಎಂಬುದು ನಮಗೆ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ ನಮಗೆ ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಪಕ್ಷ ಅವರ ಅನುಭವಗಳನ್ನ ನಾವು ಅರಿತಿದ್ದರೆ ಅದು ಎಷ್ಟಿರಬಹುದಾಗಿತ್ತು ನೋಡಿ ಫೌಲ್ ಅನ್ನ ನಾವು ಪೌಲ್ ಎಂದರೆ ಅರ್ಥ ಏನು ಫೌಲಾ ಎಂದರೆ ಏನು ಅರ್ಥ ಯಾರು ಹೇಳ್ತೀರಿ ಪೌಲ ಎಂದರೆ ಸ್ವಲ್ಪ ಪೌಲ ಅಂದರೆ ಸ್ವಲ್ಪ ಕಿಂಚಿತ್ ಹೇಳ್ತಾರೆ ತನ್ನನ್ನು ಸೇವಕನೆಂದು ಕರೆದುಕೊಳ್ಳುವಷ್ಟು ವಿಧಿಯತೆ ಪೌಲನದ್ದು ಸಂತ ಪೌಲನದ್ದು ಏನಂತ ತನ್ನನ್ನು ಸೇವಕನೆಂದು ಕರೆದುಕೊಳ್ಳುವಷ್ಟು ವಿಧಿಯತೆ ಪೌಲನದ್ದು ಶಿಲುಬೆಯ ಮೇಲೆ ಮಾಡಿದಂತಹ ಯಶು ಸ್ವಾಮಿನ ತನ್ನೊಳಗು ಜೀವಂತ ಕ್ರಿಸ್ತನನ್ನು ತನ್ನ ಬದುಕಿನಲ್ಲಿ ಧರಿಸಿದ್ದ ಪೌಲ ಕ್ರೈಸ್ತ ಧರ್ಮಸಭೆಗೆ ಮಹತ್ವದ ತಳಪಾಯವನ್ನು ಹಾಕಿಕೊಟ್ಟಂತಹ ವ್ಯಕ್ತಿ ಯಶು ಯಾರು ಎಂಬುದನ್ನ ಶಕ್ತವಾಗಿ ವ್ಯಕ್ತವಾಗಿ ಬರೆದಂತಹ ಒಂದೊಂದು ಸಭೆಗಳಿಗೂ ಬರೆದಂತಹ ವ್ಯಕ್ತಿ ಒಂದೊಂದು ಸಭೆಗಳಿಗೂ ತಿಳಿಯಪಡಿಸಿದಂತಹ ವ್ಯಕ್ತಿ ಹೌದು ಪ್ರಿಯರೇ ಈ ಪೇತ್ರ ಮತ್ತೆ ಪೌಲ ಇಬ್ಬರು ಕ್ರಿಯಾಶೀಲ ವ್ಯಕ್ತಿಗಳಾಗಿದ್ದರು ಯೇಸುಸ್ವಾಮಿಯ ಆರಾಧಕರಾಗಿದ್ದರು ಅಂದ್ರೆ ಹೇಗೆ ಆರಾಧಕರು ಅಂದ್ರೆ ಹೇಗೆ ಹೇಳ್ಬೋದು ಅಭಿಮಾನಿ ಫ್ಯಾನ್ ಎಂಬುದಾಗಿ ಹೇಳ್ತಾರೆ ನಾನು ಹೇಳ್ತೇವೆ ಚಿತ್ರನಟ ಮತ್ತೆ ಈ ಏನು ಆಟದ ಆಟ ಆಟಗಳ ಏನ್ ಹೇಳ್ತಾರೆ ಅದಕ್ಕೆ ಚಿತ್ರ ನಟರು ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ಈ ಆಟಗಳನ್ನೆಲ್ಲ ಆಡ್ತಾರಲ್ಲ ಸೊ ಈ ಓಕೆ ಅವರ ನಟರನ್ನ ನಾವು ನೋಡುತ್ತೇವೆ ಒಬ್ಬೊಬ್ಬರಿಗೆ ಒಂದೊಂದು ನಟರಿದ್ದಾರೆ ಡ್ಯಾನ್ಸ್ ಮಾಡೋರಿಗೆ ಒಬ್ಬರು ಒಬ್ಬ ಒಂದು ವ್ಯಕ್ತಿ ಆಕರ್ಷಿತನಾಗಿರ್ತಾನೆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಆಕರ್ಷಿತನಾಗಿರ್ತಾನೆ ಕ್ರೀಡಾಪಟುವಲ್ಲಿ ಒಬ್ಬರು ಆಕರ್ಷಿತವಾಗಿರ್ತಾರೆ ಹೀಗೆ ನಾವು ಅನೇಕ ಅಭಿಮಾನಿಗಳನ್ನ ನಾವು ನೋಡುತ್ತೇವೆ ಅಭಿಮಾನಿಗಳಿಗೂ ಅಭಿಮಾನಿಗಳಿಗಾಗಿ ಎಷ್ಟೋ ಜನ ಯಾವ ವಿಧದಲ್ಲಿ ಹೋರಾಟ ಮಾಡುವುದನ್ನ ನಾವು ನೋಡುತ್ತೇವೆ ಹಾಗೆ ಪ್ರಭು ಯೇಸುಸ್ವಾಮಿಯ ಅಭಿಮಾನಿಗಳಾಗಿದ್ದರು ಯೇಸುಸ್ವಾಮಿಯ ಹಿಂಬಾಲಕರಾಗಿದ್ದರು ಯೇಸುಸ್ವಾಮಿಯ ಆರಾಧಕರಾಗಿದ್ದರು ಈ ಪೇತ್ರ ಮತ್ತೆ ಪೌಲ ಯೇಸುಸ್ವಾಮಿಯ ಸಾಮ್ರಾಜ್ಯದ ಪ್ರಚಾರ ಮಾಡುತ್ತಾ ಜೀವನ ಕಳೆದಂತ ಈ ಇಬ್ಬರು ಕ್ರೈಸ್ತ ವಿರೋಧಿ ಚಕ್ರವರ್ತಿ ನೀರೋ ಮುಖಾಂತರವಾಗಿ ಕೊಲೆಗೈಯಲ್ಪಡುತ್ತಾರೆ ಕ್ರೈಸ್ತ ವಿರೋಧಿಯಾಗಿದ್ದಂತಹ ನೀರೋ ಮೂಲಕವಾಗಿ ಈ ಪೌಲ ಮತ್ತು ಪೇತ್ರ ದಮನಕ್ಕೆ ಒಳಗಾಗ್ತಾರೆ ನಾಶನಕ್ಕೆ ಒಳಗಾಗ್ತಾರೆ ವ್ಯಾಟಿಕನ್ ಗುಡ್ಡದ ಮೇಲೆ ಪೇತ್ರನನ್ನ ತಲೆ ಕೆಳಕೆ ಮಾಡಿ ಶಿಲುಬೆಯಲ್ಲಿ ಜಡಿಯುವುದನ್ನು ನಾವು ನೋಡುತ್ತೇವೆ ಆದರೆ ವದಂತಿಯ ಪ್ರಕಾರ ನೋಡುವುದಾದರೆ ಇವರನ್ನ ಧ್ಯಾನಿಸಬೇಕಾದರೆ ಶಿಲ್ವೆ ಯೇಸು ಸ್ವಾಮಿಯ ಕೊಂದಂತೆಯೇ ಶಿಲುಗೆ ಜಡಿಯಬೇಕು ಎಂಬುದಾಗಿತ್ತು ತೀರ್ಮಾನ ಆದರೆ ಅಲ್ಲಿ ನಾವು ನೋಡುತ್ತೇವೆ ಮರಣಕ್ಕೆ ಹೋಗುವಂತಹ ಪೇತ್ರ ಹೇಳುತ್ತಾನೆ ನನ್ನ ಯೇಸು ಶಿಲುಬೆಯಲ್ಲಿ ತೂಗಿದಂತೆ ನಾನು ತೂಗಿ ಸಾಯಲ್ಲಿ ಇಷ್ಟಪಡುವುದಿಲ್ಲ ಯೇಸುವನ್ನ ನೀವು ಶಿಲುಬೆಯಲ್ಲಿ ತೂಗಿದಿರಿ ಯಾವುದು ಈಗ ನನ್ನನ್ನು ಸಹ ಶಿಲುಬೆಯಲ್ಲಿ ತೂಗಲು ನೀವು ಕೊಂಡು ತಂದಿದ್ದೀರಿ ಆದರೆ ಒಂದು ಭಿನ್ನ ನನ್ನನ್ನು ನೇರವಾಗಿ ಎರಡು ಕೈಗಳನ್ನು ಚಾಚುತ್ತಾ ನೇರವಾಗಿ ನನ್ನ ಶಿಲುಬೆಗೆ ನನ್ನನ್ನು ಶಿಲುಬೆಗೆ ಜಡಿಬೇಡಿ ತಲೆ ಕೆಳಕ್ಕೆ ಮಾಡಿ ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿ ನನ್ನನ್ನು ಶಿಲುಬೆಗೆ ಜಡಿಯಿರಿ ಎಂಬುದಾಗಿ ಪೇತ್ರನು ಕೇಳಿಕೊಳ್ಳುವಾಗ ಆ ಪೇತ್ರನನ್ನ ಫಾನ್ವೆನ್ ಟೆನ್ಫಾನ್ವೆಂಟ್ ಹೋಗುವಂತಹ ದಾರಿಯಲ್ಲಿ ನಾನು ನೋಡುತ್ತೆ ಅವರನ್ನು ಕೊಲ್ಲುತ್ತಾರೆ ಕೆರೆ ಕೆಳಗೆ ಮಾರಿ ಶಿಲುಬೆಗೆರಿಸಲಾದರೆ ಅದೇ ದಾರಿಗೆ ಹೋಗುವಂತಹ ಟ್ರೆಫ್ ಡ್ರೇಫಾಂಟ್ಲೇನ್ ಬರ್ದಿದೆ ಶಬ್ದ ಬರೆದಿದೆ ಅದನ್ನು ಕೇಳಲಿಕ್ಕೆ ಉಚ್ಚಾರಣೆ ಸ್ವಲ್ಪ ಕಷ್ಟವಾಯಿತು ಸೊ ಅದರಿಂದ ಆ ದಾರಿಯಲ್ಲಿ ಫೌಲನನ್ನ ಶಿರಚ್ಛೇದನ ಮಾಡುತ್ತಾರೆ ಫೌಲನನ್ನ ಶಿರಚ್ಛೇದನ ಮಾಡಿ ನಾವು ಪೇತ್ರನನ್ನ ತಲೆ ಕೆಳಗೆ ಮಾಡಿ ಶಿಲುಬಿಗೆ ಜರುಗಿದ ನೋಡುತ್ತೇವೆ ಅದರಿಂದ ಕ್ರಿಸ್ತಶಕ ಇನ್ನೂರ ಅರವತ್ತ ಎಂಟರ ಜೂನ್ ಇಪ್ಪತ್ತೊಂಬತ್ತರಂದು ಈ ಇಬ್ಬರ ರಕ್ತ ಸಾಕ್ಷಿಗಳ ದೇಹಗಳನ್ನು ಒಟ್ಟಾಗಿ ತಂದು ಸಂತ ಸೆಬ್ಯಾಸ್ಟಿನ್ರ ಸಮಾಧಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಸಂತ ಸೆಬ್ಯಾಸ್ಟಿನ್ ಸಮಾಧಿಯಲ್ಲಿ ಇವರಿಬ್ಬರ ಅಂತ್ಯ ಸಂಸ್ಕಾರವನ್ನ ನಾವು ನೋಡುತ್ತೇವೆ ಅಂದಿನಿಂದ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಪೇತ್ರ ಮತ್ತು ಫೌಲರ ದಿನ ಆರಂಭವಾಯಿತು ಇನ್ನೂರ ಅರವತ್ತ ಎಂಟರಿಂದ ಪ್ರಿಯರೇ ಈ ಪ್ರತಿಭಾವಂತ ಈ ಪೇತ್ರ ಮತ್ತು ಫೌಲರ ಈ ಹಬ್ಬವನ್ನು ನಾವು ಆಚರಿಸುವಾಗ ನಮ್ಮಲ್ಲಿ ಬರಬೇಕಾದಂತಹ ಒಂದು ಕಾರ್ಯವಿದೆ ನಾವು ಚಿಂತಿಸತಕ್ಕಂತಹ ಚಿಂತನೆಯಿಂದ ನಾನು ಸಹ ಪೇತ್ರರಂತೆ ಫೌಲರಂತೆ ಸಾಕ್ಷಿಯಾಗಿ ಜೀವಿಸಬೇಕು ಸಂದ ಪೌಲ ಪೇತ್ರರ ಜೀವಿತದ ತ್ಯಾಗಮಯವು ನನ್ನದಾಗಬೇಕು ಎಂಬುವ ಭರವಸೆ ನಮಗೆ ಉಂಟಾಗಬೇಕು ಸುಮ್ನೇನ ವರ್ಷಕ್ಕೆ ಒಂದ್ಸರಿ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಹಬ್ಬ ಅಂದ್ರೆ ಇವತ್ತು ಹೋಗ್ತೇವೆ ಒಂದು ಬಲಿ ಪೂಜೆಗೆ ಹೋಗ್ತೇವೆ ಆ ಇವತ್ತು ಫೌಲಪೇತ್ರರ ಹಬ್ಬ ಎಂಬುದಾಗಿ ಹೇಳ್ತೇವೆ ಸೊ ಒಂದು ಪೂಜೆ ನೋಡಿ ಬರ್ತೇವೆ ಇನ್ನೇನು ವಿಶೇಷ ಇಲ್ಲ ಇನ್ನೇನಿದೆ ನಾ ವಿಶೇಷ ಏನಾದ್ರೂ ಇದೆಯಾ ಬೇರೆ ಏನಾದ್ರೂ ವಿಶೇಷ ಕಾಣಲಿಕ್ಕೆ ಸಾಧ್ಯವಾಗ್ತದ ಹ್ಮ್ ಏನು ಕಾಣೋದಿಲ್ಲ ಪೂಜೆಗೆ ಹೋಗ್ತೇವೆ ಇವತ್ತು ಹಬ್ಬಪ್ಪ ಅಲ್ಲಿ ಫಾದರ್ ಅನ್ನಿಸ್ಬರ್ತೇವೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಏನೋ ಬೈಬಲ್ ದಿನಚರಿ ನೋಡೋರು ಮಾತ್ರ ಗೊತ್ತಾಗ್ತದೆ ಇವತ್ತು ಇಂಥವರ ಹಬ್ಬ ಇಂಥವರ ಸ್ಮರಣೆ ಎಂಬುದಾಕೆ ಬೇರೆ ಕಾಣೋದಿಲ್ಲ ಕಾಣುವುದಿಲ್ಲ ಹೀಗೆ ಬಲಿಪೂಜೆಗೆ ಹೋಗುವಾಗ ಮಾತ್ರ ಕಾಣ್ತದೆ ಏನೋ ಬೇಕಾಬಿಟ್ಟಿ ಬಲಿ ಪೂಜೆಯಲ್ಲಿ ಹೋಗ್ತೇವೆ ಬಲಿ ಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ ನೋಡ್ತೇವೆ ಪಾಲ್ ವಿಶ್ ಹ್ಯಾಪಿ ಬೀಸ್ಟ್ ಪೀಟರ್ ವಿಶ್ ಹ್ಯಾಪಿ ಬೀಸ್ಟ್ ನಮಗೆ ಗೊತ್ತಿರೋರೆಲ್ಲರಿಗೂ ಅದು ಚೆನ್ನಾಗಿ ಒಂದು ಆಧ್ಯಾತ್ಮಿಕತೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ ಎಂಬುದಾದ್ರೆ ಅಥವಾ ಅವತ್ತು ದೇವಾಲಯಕ್ಕೆ ಹೋಗಬೇಕಾದ್ರೆ ಅಥವಾ ಹಲವಾರು ಯಾಜಕರ ಹೆಸರುಗಳಾಗಿರುವಾಗ ನಾವು ನೋಡ್ತೇವೆ ಓ ಫೀಸ್ಟ್ ಅಪ್ಪ ಇವತ್ತು ನಮ್ಮ ಫಾದರ್ ಫೀಸ್ಟು ಅವರ ಹೆಸರು ಫೀಸ್ಟು ಹೀಗೆ ಒಂದು ಶುಭಾಶಯವನ್ನು ಕೋರ್ತೇವೆ ಅಷ್ಟೇ ಆದರೆ ನಾನು ಮತ್ತು ನೀವು ಈ ಸಂತ ಪೌಲ ಪೇತನಂತೆ ಆಗಲಿ ಪ್ರೇಷಿತರಂತೆ ಆಗಲಿ ಒಂದು ಪ್ರತಿಭಾವಂತ ದೇವರಿಂದ ಆಯ್ಕೆಯಾದಂಥ ವ್ಯಕ್ತಿಯಂತೆ ಆಗಲಿ ಶೀವಿಸಲು ಯತ್ನಿಸಿದ್ದೇವಾ ಇದು ಮುಖ್ಯವಾದ ಕಾರಣ ಪ್ರಶ್ನೆ ಅಥವಾ ಈ ಪೌಲ ಮತ್ತು ಪೇತರಂತೆ ನಮ್ಮ ಜೀವನ ಆಗಬೇಕು ನಾನು ಸಹ ಅವರಂತೆಯೇ ಜೀವಿಸಬೇಕೆಂಬುದಾಗಿ ಎಷ್ಟು ಜನ ನಿರ್ಧಾರ ತೆಗೆದುಕೊಂಡಿದ್ದೇವೆ ಇದು ನಮ್ಮ ಮುಂದೆ ಇರುವ ಪ್ರಶ್ನೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಪ್ರತಿ ವರ್ಷ ಪ್ರತಿ ಸಂತರಗಳ ಪ್ರೇಷಿತರ ರಕ್ತ ಸಾಕ್ಷಿಗಳ ಪಟ್ಟಿಯೇ ಮುನ್ನೂರ ಅರವತ್ತೈದು ದಿನದಲ್ಲಿ ಇರುತ್ತದೆ ಸಂತರಗಳ ಪಟ್ಟಿ ಮೊದಲನೇ ವರ್ಷದಲ್ಲಿ ಒಂದು ಸಂತರ ಪಟ್ಟಿ ಎರಡನೇ ವರ್ಷದಲ್ಲಿ ಒಂದು ಸಂತರ ಪಟ್ಟಿ ಮೂರನೆಯ ವರ್ಷದಲ್ಲಿ ಒಂದು ಸಂತರ ಪಟ್ಟಿ ಮೂರು ಮೂರ ಎರಡು ಆರು ಮೂರು ಒಂಬತ್ತು ಒಂಬೈನೂರು ಆರು ಹನ್ನೆರಡು ಆರು ಮೂರು ಹದಿನೆಂಟು ಸಾವಿರದ ಎಂಬತ್ತು ಹೌದಲ್ಲ ಒಂದು ಹದಿನೈದು ಸಂತರ ಪಟ್ಟಿ ಹೋಗುವಾಗ ಇವತ್ತು ಈ ಸಂತರ ಸ್ಮರಣೆ ಮಾಡಲಾಗುತ್ತಾ ಇದೆ ಇಷ್ಟೇ ಸ್ಮರಣೆ ಅಲ್ಲಿ ನಮಗೆ ಪ್ರಕಟಿಸುವಂತದ್ದು ಪ್ರತಿ ಬೈಬಲ್ ಶ್ರೀ ಪುಟವಾಗಲಿ ಧರ್ಮಸಭೆ ಆಗಲಿ ಇವತ್ತು ಇಂಥ ಸಂತರ ಸ್ಮರಣೆಯನ್ನು ಮಾಡುತ್ತಾ ಇದ್ದಾವೆ ಓನ್ಲಿ ರಿಮೆಂಬರಿಂಗ್ ಡೇ ದಟ್ಸ್ ಆಲ್ ರಿಮೆಂಬರಿಂಗ್ ಡೇ ಸಂತರ ಸ್ಮರಣೆ ಹಬ್ಬ ಬೇರೆ ಮಹೋತ್ಸವ ಬೇರೆ ಮಹೋತ್ಸವಕ್ಕೂ ಸ್ಮರಣೆಗೂ ತುಂಬಾ ವ್ಯತ್ಯಾಸ ಇದೆ ಕೆಲವು ಸ್ಮರಣೆಯನ್ನ ಹಬ್ಬವಾಗಿ ಮಾರ್ಪಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ ಪೇತರ ಮೇಲೆ ಕಟ್ಟಿಕೊಂಡಂತಹ ದೇವಾಲಯ ಯವಾನರ ಮೇಲೆ ಕಟ್ಟಿಕೊಂಡಂತಹ ದೇವಾಲಯ ಹೌದಲ್ಲ ಪೌರರ ಮೇಲೆ ಕಟ್ಟಿಕೊಂಡಂತಹ ದೇವಾಲಯ ಸಂತರಗಳ ಮೇಲೆ ಕಟ್ಟಿಕೊಂಡಂತ ದೇವಾಲಯ ಹೆಸರಿನಲ್ಲಿ ಕಟ್ಟಿಕೊಂಡಂತ ದೇವಾಲಯ ಪ್ರವಾದಿಗಳ ಹೆಸರಿನಲ್ಲಿ ಕಟ್ಟಿಕೊಂಡಂತಹ ದೇವಾಲಯ ಬರೀ ಹೆಸರುಗಳನ್ನ ನಾವು ನೋಡಿ ಆವತ್ತಿನ ದಿನದಲ್ಲಿ ಆ ಪ್ರವಾದಿಗಳ ಅಥವಾ ಆ ವ್ಯಕ್ತಿಗಳ ಹೆಸರಿನ ನಾಮಸ್ಮರಣೆಯನ್ನು ಸ್ಮರಿಸಿ ಹಬ್ಬವನ್ನು ಮಾಡು ದೇವಾಲಯದ ವಾರ್ಷಿಕೋತ್ಸವಗಳನ್ನ ಉತ್ಸವಗಳನ್ನು ಆಚರಿಸುವುದನ್ನು ನಾವು ನೋಡುತ್ತೇವೆ ಇವೆಲ್ಲವೂ ಮುಖ್ಯವಲ್ಲ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಯಾವ ದೇವಾಲಯವನ್ನ ಯಾರ ಹೆಸರಿನಲ್ಲಿ ನಿರ್ಮಿಸುವುದಲ್ಲ ಮುಖ್ಯ ಅಲ್ಲಿ ಪ್ರಭಸ್ಸು ವಾಸವಾಗುತ್ತಾರೆ ಪ್ರಭಯಸ್ಸುವಿನ ದೇವರ ಪೈತ್ರಾತ್ಮ ಪ್ರಸನ್ನತಲ್ಲಿ ನೆಲೆಯಾಗಿರುತ್ತದೆ ಆದರೆ ನಾನು ಯಾರಂತೆ ಜೀವಿಸುತ್ತಾ ಇದ್ದೇನೆ ಯಾರಿಗಾಗಿ ಜೀವಿಸುತ್ತಾ ಇದ್ದೇನೆ ಯಾರಿಗಾಗಿ ಇದ್ದೇನೆ ನೋಡಿ ಒಂದೆಡೆ ಪುರುಷ ಸಂತರುಗಳ ದೇವಾಲಯಗಳು ಇನ್ನೊಂದು ಕಡೆ ಸ್ತ್ರೀಯರ ದೇವಾಲಯಗಳು ಮತ್ತೆ ಮರೆಯ ಕುರಿತಾದಂತಹ ದೇವಾಲಯಗಳನ್ನ ನಾವು ನೋಡುತ್ತೇವೆ ಹೌದಲ್ಲ ಕನ್ಯಾಸ್ತ್ರೀಯರ ಕನ್ಯಾಸ್ತ್ರೀಯರಾಗಿ ಈ ಲೋಕದಲ್ಲಿ ಮಾಡಿದಂತಹ ವ್ಯಕ್ತಿಗಳ ಹೆಸರುಗಳ ದೇವಾಲಯಗಳನ್ನು ನಾವು ನೋಡುತ್ತೇವೆ ಸ್ತ್ರೀ ಸಂತರುಗಳನ್ನು ನಾವು ನೋಡುತ್ತೇವೆ ಈ ಕಡೆ ಪುರುಷ ಸಂತರುಗಳನ್ನು ನಾವು ನೋಡುತ್ತೇವೆ ಇವರದೆಲ್ಲ ಸ್ಮರಣೀಯ ದಿನಗಳು ಆದರೆ ಪರಿಶುದ್ಧ ತಾಯಿ ಮಾತೆಯ ಸ್ಮರಣೆ ಹಬ್ಬ ಮಹೋತ್ಸವ ವಿಜೃಂಭಣೆ ಹಾಗೆ ಪ್ರೇಷಿತರ ಸ್ಮರಣೆ ಹಬ್ಬರು ಹಬ್ಬ ಮಿಕ್ಕಿದೆಲ್ಲವೂ ಸ್ಮರಣೆ ಅಷ್ಟೇ ಹಬ್ಬ ಎಂದು ಮಾಡಿ ನಾವು ಮಾಡಿಕೊಳ್ಳುವಂಥದ್ದು ಪ್ರೇ ಹೀಗಿರುವಾಗ ಇವೆಲ್ಲವೂ ಏನನ್ನು ಸೂಚಿಸುತ್ತದೆ ಏನನ್ನು ಸೂಚಿಸಬೇಕು ನಾನು ಸಹ ಅವರಂತೆಯೇ ಜೀವಿಸಬೇಕೆಂಬುದನ್ನು ಮಾತ್ರ ಸೂಚಿಸುತ್ತದೆ ಇಲ್ಲಿ ಯಾರನ್ನು ದೇವರಂದು ಪ್ರಕಟಿಸುವುದಿಲ್ಲ ಅಥವಾ ದೇವರೆಂದು ಯಾರನ್ನು ಸಹ ಸ್ವೀಕರಿಸುವುದಿಲ್ಲ ಇವರೆಲ್ಲರ ಸ್ಮರಣೆಗಳು ಮಾತ್ರ ಅಂದರೆ ನನಗೆ ಬೇಕಾಗಿರುವುದು ನಾನು ಸಂತ ಪೌಲರಂತೆ ಜೀವಿಸಬೇಕು ನಾನು ಸಂತ ಪೇತ್ರರಂತೆ ಜೀವಿಸಬೇಕು ನಾನು ಪ್ರಭಾವಶಾಲಿ ಯವಾನರಂತೆ ಜೀವಿಸಬೇಕು ನಾನು ಮಾತಿಯಂತೆ ಜೀವಿಸಬೇಕು ಹೀಗೆ ಭಕ್ತ ಸಂತರ ಅನುಭವಗಳಲ್ಲಿ ನಾನು ಜೀವಿಸಬೇಕು ನಾನು ಪ್ರವಾದಿಯಾಗಿ ನಿಜವಾದ ಪ್ರವಾದಿಯಾಗಿ ಜೀವಿಸಿ ಈ ಅನುಭವಗಳಿಗಾಗಿ ದಾಹಗೊಂಡು ನಾನು ಸಿದ್ಧರಾಗಬೇಕು ಈ ಲೋಕದಲ್ಲಿ ಲೋಕದಲ್ಲಿ ನಾನು ಅವರಂತೆ ಜೀವಿಸಬೇಕೆಂಬ ಉದ್ದೇಶಕ್ಕಾಗಿ ಮಾತ್ರವೇ ಧರ್ಮಸಭೆ ಈ ಪ್ರವಾದಿಗಳನ್ನ ಪ್ರೇಷಿತರನ್ನ ರಕ್ತ ಸಾಕ್ಷಿಗಳನ್ನ ಸಂತರಗಳನ್ನು ಘೋಷಿಸುತ್ತದೆ ಸುಮ್ಮನೆ ಅಲ್ಲ ಹಬ್ಬ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಂಸ ಕಡ್ಕೊಂಡು ಕುಡ್ಕೊಂಡು ಇರಿ ಅಂತ ಅಲ್ಲ ಅದಕ್ಕೊದ್ಕೆ ಧರ್ಮಸಭೆಗೆ ಸಂಬಂಧವೇ ಇಲ್ಲ ದೇವರ ಕಾನ್ಸೆಪ್ಟ್ ಅದು ಅಲ್ವೇ ಅಲ್ಲ ಇದಕ್ಕಾಗಿ ದೇವರು ಯಾರನ್ನು ಸಂತರಾಗಿ ಪ್ರವಾದಿಯಾಗಿ ರಕ್ತ ಸಾಕ್ಷಿಯಾಗಿ ಶುಭ ಸಂದೇಶ ಸಾರುವರಾಗಿ ಆಯ್ಕೆ ಮಾಡಲೇ ಇಲ್ಲ ಅವರಂತೆ ನಾವು ಜೀವಿಸುವಂತ ಒಂದು ನಿದರ್ಶನ ಅದಕ್ಕೆ ಹೇಳೋದು ಯಶಾಚ ನಾನು ನಿಮ್ಮನ್ನು ಸ್ಮಾರಕ ಶಿಲೆಯನ್ನಾಗಿ ಮಾರ್ಪಡಿಸುತ್ತೇನೆ ಸ್ಮಾರಕ ನಿಮ್ಮನ್ನ ಸ್ಮರಿಸುವವರಾಗಿ ನಾನು ಮಾರ್ಪಡಿಸುತ್ತೇನೆ ಸ್ಮರಣೆ ಆಗಬೇಕು ನಿಮ್ಮನ್ನು ನೋಡುವಾಗ ಈಗ ಬ್ರದರ್ ಈಗ ನನ್ನನ್ನು ನೋಡಬೇಕಾದ್ರೆ ನಿಮ್ಮಲ್ಲಿ ಯಾವ ಅನುಭವ ಆಗ್ತದೆ ನನಗೆ ಗೊತ್ತಿಲ್ಲ ಅಥವಾ ನನ್ನಂತೆ ಶುಭ ಸಂದೇಶ ಸಾರಬೇಕು ಎಂಬುವಂತ ಆಸೆ ಆಗ್ತದೋ ಅಯ್ಯೋ ನಾನು ಅವರಂತೆ ಜೀವಿಸಬಾರದು ಎಂಬುವಂತ ಆಸೆ ಆಗ್ತದೆ ನನಗೆ ಗೊತ್ತಿಲ್ಲ ಪ್ರಿಸೋ ಹೌದು ಈ ಉದಾಹರಣೆಗೆ ಸತ್ಯಾಂಶವಾಗಿ ಹೇಳುವುದಾದ್ರೆ ನನ್ನ ಕುಟುಂಬದಲ್ಲಿ ಬಂದು ನನ್ನ ಮಕ್ಕಳಲ್ಲಿ ಬಂದು ಕೇಳುವುದಾದ್ರೆ ಅವ್ರು ಹೇಳ್ತಾರೆ ಅಯ್ಯೋ ಅಪ್ಪನ ಅಯ್ಯೋ ಬೆಳಪ್ಪ ಹೇಳ್ಬಹುದು ಹೇಳ್ಬಹುದು ಯಾಕೆಂದ್ರೆ ದಿಟ್ಟವಾಗಿ ನೇರವಾಗಿ ಮಾತನಾಡುವ ಕಾರಣ ತಪ್ಪನ್ನು ನೇರವಾಗಿ ತೋರಿಸಿ ಗದರಿಸುವ ಕಾರಣ ಮಕ್ಕಳಿಗೆ ಅಪ ಇಷ್ಟ ಆಗೋದಿಲ್ಲ ಅಯ್ಯೋ ನಮ್ಮಪ್ಪನ ಅಯ್ಯೋ ಬೇಡಪ್ಪ ಸಾಕಪ್ಪ ಎಲ್ಲದಕ್ಕೂ ಹೀಗೆ ಮಾಡು ಹಾಗೆ ಮಾಡು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಯಾಕೆ ಮಾಡಿದೆ ಬರೀ ಕಿರ್ಚಾಡ್ತಾನೆ ಹೇಳ್ತಾರೆ ನಮ್ಮಪ್ಪನ ಅಯ್ಯೋ ನಮ್ಮ ಅಪ್ಪನಂತೆ ಆಗೋದು ಬೇಡಪ್ಪ ಸತ್ಯ ಅಲ್ಲ ನಿಮ್ಮ ತನ್ನ ನಿಮ್ಮ ಮಕ್ಕಳನ್ನು ಕೇಳಿ ಇದೆ ಹೇಳೋದು ಎರಡನೇದಾಗಿ ಹೋಗಿ ನನ್ನ ಹೆಂಡತಿಯ ಹೋಗಿ ನಿಮ್ಮ ಗಂಡ ಹೇಗೆ ಎಂದು ಒಂದು ಮಾತು ಕೇಳಿ ನೋಡಿ ಅಲ್ಲ ಏನು ಉತ್ತರ ಹೇಳ್ಬೋದು ಸಾಕಷ್ಟು ನೆಗೆಟಿವ್ ಆಗಿ ಉತ್ತರಗಳು ಬರಬಹುದು ಅಯ್ಯೋ ಅವರ ಯಾವಾಗ್ ನೋಡಿದ್ರು ಬೈತಾರೆ ಅಥವಾ ಏನಾದ್ರೂ ಮಾಡ್ತಾರೆ ಅದು ಹೀಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಬರೀ ಕೂಗಾಡ್ತಾ ಇರ್ತಾರೆ ಬರೀ ಮನೆಯಲ್ಲಿ ಬರೀ ಏನ್ ಮಾತಾಡಕ್ಕಾಗುದಿಲ್ಲ ಏನು ಮಾಡೋಕ್ಕಾಗುದಿಲ್ಲ ಬರೀ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ನಿದ್ರೆ ಮಾಡೋಕೆ ಬಿಡೋದಿಲ್ಲ ಸಾಯಂಕಾಲ ಆಗೋದಿಲ್ಲ ಏನು ಮಾಡಕ್ಕಾಗೋದಿಲ್ಲ ಫೋನ್ ಮಾಡಕ್ಕೆ ಬಿಡೋದಿಲ್ಲ ಹೇಳಿ ಅಲ್ಲ ಹೇಳ್ತಾರೆ ನಾನೇ ಹೇಳ್ಬಿಡ್ತೀನಿ ನಾನು ಹೆಂಡತಿ ನನ್ನ ಮಕ್ಕಳ ಬಗ್ಗೆ ಏಕೆ ಸ್ವೀಕರಿಸಲು ಅವರಿಂದ ಸಾಧ್ಯವಾಗುದು ಯಾಕೆಂದ್ರೆ ಆಧ್ಯಾತ್ಮಿಕವಾದದ್ದು ಬೇರೆ ಪ್ರಾಪಂಚಿಕವಾದದ್ದು ಬೇರೆ ಹೀಗೆ ಒಂದು ವ್ಯಕ್ತಿಯನ್ನ ನೋಡಿ ನಾವು ಒಳಿತನ್ನ ಒಂದು ಕಡೆ ಸ್ವೀಕರಿಸುತ್ತಾರೆ ಒಂದು ಕಡೆ ಎಂತ ಪವರ್ಫುಲ್ ನಾನಾಗಬಹುದು ಅಥವಾ ನನ್ನಂತ ಎಷ್ಟೋ ಜನ ಶುಶ್ರೂಷಕ ಶುಭ ಸಂದೇಶಕಾರರಾಗಬಹುದು ಯಾಚಕರಾಗಬಹುದು ಪಾಸ್ಟರ್ ಆಗ್ಬೋದು ಸಭಾಪಾಲಕರು ಎಲ್ಲರನ್ನು ಕೇಳುವಾಗಿದ ನಾನು ಅವರಂತೆ ಆಗಬೇಕು ಅವರಂತೆ ಸಾರಬೇಕೇ ಎಂಬುದಿದೆ ನನ್ನ ಕಣ್ಮುಂದೆಯು ನಾನು ಅತಿಯಾಗಿ ನೋಡುವಾಗ ಅನೇಕ ಜನರು ಹೇಳ್ತಾರೆ ಬ್ರದರ್ ನಿಮ್ಮಂತೆ ನಾವಾಗಬೇಕು ಬ್ರದರ್ ನಾನ್ ಹೀಗೆ ಮಾಡಬೇಕು ನೀವು ಹೇಗೆ ಮಾಡ್ತೇವೆ ಹೀಗೆ ಹೇಗೆ ಮಾಡ್ತೇವೆ ಹಲವಾರು ಪ್ರಶ್ನೆಗಳಲ್ಲಿ ಅವರು ವಿಸ್ಮಯರಾಗಿ ಮಾತನಾಡುವವರು ಉಂಟು ಏ ಅವರ ಏ ಆ ಮನುಷ್ಯನ ಏ ಅವರ ಮನುಷ್ಯ ನನಗೆ ಗೊತ್ತಿಲ್ಲ ಅವನ್ ಯಾರು ಎಂದು ಗೊತ್ತಿಲ್ವಾ ಅವನೇನ್ ಮಾಡ್ತಾರೆ ನನಗೆ ಗೊತ್ತಿಲ್ವಾ ತೆಗಳಿ ಉಂಟು ತಿರಸ್ಕರಿಸುವರುಂಟು ಶಪಿಸುವವರು ಸಹ ಉಂಟೆನೋ ಗೊತ್ತಿಲ್ಲ ಆದರೆ ಧರ್ಮಸಭೆಯಲ್ಲಿ ನಾವು ನೋಡುವುದಾದರೆ ನಾನು ನಿಜವಾಗಿ ಒಂದು ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ಇದ್ದೇನೆ ಎಂಬುದಾದರೆ ಧರ್ಮಸಭೆಯ ಮುಂದೆ ಕೆಲವು ವ್ಯಕ್ತಿಗಳನ್ನ ದೇವರು ಪ್ರಕಟಿಸುವಂತೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರೇ ಪ್ರವಾದಿಗಳು ಪ್ರೇಷಿತರು ರಕ್ತ ಸಾಕ್ಷಿಗಳು ಅವರಂತೆ ನಾವಾಗಬೇಕೆಂಬುದು ನಮ್ಮಲ್ಲಿ ನನ್ನಲ್ಲಿ ಕುತೂಹಲ ಬರಬೇಕು ನನ್ನಲ್ಲಿ ದಾಹ ಬರಬೇಕು ಬರೀ ದಾಹ ಕೂತುಗಲ್ಲ ಬಂದರೆ ಅಲ್ಲ ನಾನು ಪರಿಶ್ರಮಿಸಬೇಕು ಅದಕ್ಕೆ ನಾನು ಸಿದ್ಧನಾಗಬೇಕು ನನ್ನ ಓಟದ ಪಂದ್ಯವನ್ನು ಗೆಲ್ಲಲಿಕ್ಕೆ ನಾನು ಸಿದ್ಧನಾಗಬೇಕು ಈ ಇಹಲೋಕದ ಓಟದ ಪಂದ್ಯತೆಯಲ್ಲಿ ನಾನು ಬಿದ್ದರೂ ಎದ್ದು ಸ್ವರ್ಗರಾಜ್ಯವನ್ನು ಸೇರುವಂತೆ ನಾನು ಸಿದ್ಧನಾಗಬೇಕು ಎಲ್ಲವನ್ನು ಜಯಿಸಲು ನನ್ನ ಪ್ರಾಣವನ್ನೇ ಕೊಡಲು ನಾನು ಸಿದ್ಧನಾಗಬೇಕು ಅದರಿಂದಲೇ ನಾನು ನನ್ನ ಮುಂದೆ ಧ್ಯಾನಿಸುವಂತಹ ವ್ಯಕ್ತಿಗಳನ್ನ ಸ್ಮರಿಸುವಂತಹ ವ್ಯಕ್ತಿಗಳನ್ನ ಬರೀ ನೋಟವಾಗಿ ಅಲ್ಲ ಈಗ ಇವತ್ತು ನಾವು ಸಂತ ಫೌಲ ಪೇತ್ರನ ನೋಡುವಾಗ ನಾನು ಸಹ ಸಂತ ಫೌಲನಂತೆ ಪೇತ್ರನಂತೆ ಜೀವಿಸಬೇಕೆಂಬಂತಹ ಒಂದು ಛಲ ನಮ್ಮಲ್ಲಿ ಉಂಟಾಗಬೇಕು ಆ ಸಲುವಾಗಿಯೇ ಧರ್ಮಸಭೆ ನಮ್ಮ ಮುಂದೆ ಒಂದೊಂದು ವ್ಯಕ್ತಿಗಳನ್ನ ಸ್ಮರಿಸುವುದಕ್ಕಾಗಿಯೂ ಅವರ ಪಾತ್ರಕ್ಕನುಸಾರವಾದಂತಹ ಸ್ಮರಣೀಯ ಮಹೋತ್ಸವವನ್ನ ಕೊಂಡಾಡುವುದಕ್ಕಾಗಿಯೂ ಇಟ್ಟಿದೆ ಪ್ರೇರಣೆ ಅದರಿಂದ ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶ್ರೋದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಪ್ರದರೋಜಾರಿಯೋ ಪಾಂಡವಪುರ ಸಂತ ಫೌಲ್ ಹಾಗೂ ಪೇತ್ರ ನಾಮಾಂಕಿತರಾದವರಿಗೆ ನನ್ನ ಶುಭಾಶಯಗಳು ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಪ್ರದರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ಡಬಲ್ ನೈನ್ ಜೀರೋ ಟೂ ಫೋರ್ ಟೂ ತ್ರೀ ಒನ್ ಏಟ್ ಒನ್